ಮತ್ತೊಮ್ಮೆ ಸ್ವಾಗತ ನಮ್ಮ ಅಗ್ರಮಿತ್ರ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳೋಣ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂತ ತಿಳ್ಕೊಳೋಣ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂತ ಹೇಳಿದ್ರೆ ನಾವು ಪಿ ಯು ಸಿ ಮತ್ತು ಸಿ ಇ ಟಿ ಎಕ್ಸಾಮ್ನ ಕಷ್ಟಪಟ್ಟು ಬರೆದಿರ್ತೀವಿ. ಆದರೆ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಎಲ್ಲಾದರೂ ಸಣ್ಣ ಮಿಸ್ಟೇಕ್ ಮಾಡಿದ್ರು ನಮ್ಮದು ಡ್ರೀಮ್ ಕಾಲೇಜ್ ಏನಿರುತ್ತಲ್ಲ, ನಾವು ಇದುವರೆಗೆ ಯಾವ ಕಾಲೇಜ್ ಹೋಗ್ಬೇಕಂತ ಆಸೆ ಪಟ್ಟಿರ್ತೀವಿ ಆ ಕಾಲೇಜ್ ನಮಗೆ ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಅಡ್ವಾನ್ಸ್ ಆಗಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಸಿಗಲಿ, ಆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ಮತ್ತು ಅದನ್ನು ಯಾವ ಥರ ಮಾಡಬೇಕಂತ ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲಿ ಅಂತೇಳಿ ನಾನು ಈ ವಿಡಿಯೋನ ಅಡ್ವಾನ್ಸ್ ಆಗಿ ಮಾಡ್ತಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಏನು ಉಪಯೋಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಆನಂತರ ನಿಮ್ಗೆ ಬೇಕಾಗಿದ್ದ ಕಾಲೇಜ್ನ ಟಾಪ್ ಕಾಲೇಜ್ನ ನೀವು ಇವಾಗಲೇ ಪ್ರಿಫರೆನ್ಸ್ ಲಿಸ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಆಪ್ಷನ್ ಎಂಟ್ರಿಗೆ ಇವಾಗ ಎರಡು ಸ್ಟೆಪ್ ಬಾಕಿ ಇದೆ, ಒಂದು ಪ್ರಾಕ್ಟಿಕಲ್ ಎಕ್ಸಾಮ್, ಆನಂತರ ನಿಮ್ಮದು ಸಿ ಇ ಟಿ ರ್ಯಾಂಕಿಂಗ್ ಅನೌನ್ಸ್ ಆಗೋದು, ಆನಂತರ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದು. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗ ಆನ್ಲೈನ್ ಇದೆ ಅಂತ ಹೇಳ್ತಿದ್ದಾರೆ. ಅದು ವೆರಿಫಿಕೇಶನ್ ಮುಗಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತಾರೆ. ಆಪ್ಷನ್ ಎಂಟ್ರಿಗೆ ಒಂದು ತ್ರೀ ರೌಂಡ್ಸ್ ಇರುತ್ತೆ, ಟೋಟಲ್ ಆಗಿ ತ್ರೀ ರೌಂಡ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ನಿಮಗೆ ಡಮ್ಮಿ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಅದು ಯಾಕಂತ ಹೇಳಿದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಆನಂತರ ಡಮ್ಮಿ ಆಪ್ಷನ್ ಬಿಟ್ಟು ಡಮ್ಮಿ ಆಪ್ಷನ್ದು ರಿಸಲ್ಟ್ ಬರುತ್ತೆ. ಆನಂತರ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಮತ್ತು ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೆಲವೊಂದ್ಸಲ ಇರುತ್ತೆ. ಬಟ್ ಈ ಮೂರು ರೌಂಡ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಟ್ರಿ ಸ್ಟಾರ್ಟ್ ಆದಾಗ ನಿಮಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾರೆ, ಅದು ಕೆ ಎ ವೆಬ್ಸೈಟ್ ತ್ರೂನೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಫಸ್ಟ್ ಆಗಿ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಆನಂತರ ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಒಂದು ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಯೂಸ್ ಮಾಡಿ ಅದನ್ನು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನಿಮಗೆ ಈ ಥರ ಈ ಡಿಸ್ಪ್ಲೇ ಒಳಗೆ ಏನು ಕಾಣ್ತಿದ್ದಲ್ಲ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ಎಲ್ಲ ಆಪ್ಷನ್ ಇರುತ್ತೆ. ಮೇಲ್ಗಡೆ ಟಾಪಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಕಾಲೇಜಸ್ ಲಿಸ್ಟ್ ಇರುತ್ತೆ, ಅಂದರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್, ಆ ಥರ ಎಲ್ಲ ಕಾಲೇಜಸ್ ಇರುತ್ತೆ. ಅಂದರೆ ಕೆಳಗಡೆ ನೀವು ನೋಡ್ತಿರ್ಬೋದು ಕೆಳಗಡೆ ಒಂದು ಯೂನಿವರ್ಸಿಟಿ ಇರುತ್ತೆ, ಮತ್ತು ಆ ಯೂನಿವರ್ಸಿಟಿ ಒಳಗೆ ಯಾವ ಬ್ರಾಂಚಸ್ ಇರುತ್ತೆ ಆ ಬ್ರಾಂಚಸ್ದು ಕೋಡ್ ಇರುತ್ತೆ. ಇದು ಈ ಸೈಡ್ ಇರೋದು ಬ್ರಾಂಚಸ್ ಕೋಡ್ ಇದೆ, ಮತ್ತು ಲೆಫ್ಟ್ ಸೈಡ್ ಇರೋದು ಕೋರ್ಸ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ಮೆಡಿಕಲ್ ಆ ಥರ ಇಂಡಿಕೇಟ್ ಮಾಡುತ್ತೆ. ನೀವು ಈ ಥರ ಬ್ಲ್ಯಾಂಕ್ ನೋಡ್ತಿರ್ಬೋದು, ಇಲ್ಲಿ ಬ್ಲ್ಯಾಂಕಲ್ಲಿ ಒಂದು ಬಾಕ್ಸಸ್ ಇರುತ್ತಲ್ಲ ಅದರಲ್ಲಿ ನೀವು ನಂಬರ್ನ ಚೂಸ್ ಮಾಡಬೇಕು, ಪ್ರಿಫರೆನ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಅವರು ಇಲ್ಲಿ ಒಂದು ನಂಬರ್ ಹಾಕಿದ್ದಾರೆ, ಒಂದು ಅಂತ ಕೊಟ್ಟಿದ್ದಾರೆ, ಆಮೇಲೆ ಇಷ್ಟೆಲ್ಲ ಬ್ಲಾಕ್ ಬಿಟ್ಟು ಆಮೇಲೆ ಇಲ್ಲಿ ಟೂ ಅಂತ ಕೊಟ್ಟಿದ್ದಾರೆ. ಅದೇ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಾಲೇಜು ಅದೇ ಥರ ನೀವು ನಂಬರ್ನ ಹಾಕ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟಿಗೆ ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ನೀವು ಫಸ್ಟಿಗೆ ಈ ಪೇಜಿಗೆ ಬಂದ ನಂತರ ನೀವು ಫಸ್ಟಿಗೆ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಈ ಥರ ಎಲ್ಲ ಕಾಲೇಜ್ ಲಿಸ್ಟ್ ಬರುತ್ತೆ. ಅವಾಗ ಲಿಸ್ಟ್ ಬಂದ ನಂತರ ನಿಮಗೆ ನಂಬರಿಂಗ್ ಮಾಡ್ಕೊಂಡು ಹೋಗಬೇಕು. ಅದು ನಂಬರ್ ವೈಸ್ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ಬೇಕಂತ ಏನಿಲ್ಲ, ನೀವು ರ್ಯಾಂಡಮ್ ಆಗಿ ಯಾವುದು ಕಾಲೇಜ್ ಬೇಕಾದರೂ ನಂಬರಿಂಗ್ನ ಮಾಡ್ಕೋಬಹುದು. ಆನಂತರ ಏನಿದೆ ಅಂದರೆ ಇದೇ ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದಕ್ಕೆ ಲಿಮಿಟ್ ಅಂತ ಏನಿಲ್ಲ, ಎಷ್ಟು ಬೇಕಾದರೂ ಕಾಲೇಜ್ನ ನೀವು ಚೂಸ್ ಮಾಡ್ಕೋಬಹುದು. ಅಂದರೆ ಇಂಜಿನಿಯರಿಂಗ್ ಅಷ್ಟೇ ಚೂಸ್ ಮಾಡ್ಬೇಕಂತ ಏನಿಲ್ಲ, ಮೆಡಿಕಲ್ ಕೂಡ ಚೂಸ್ ಮಾಡ್ಕೋಬಹುದು, ಮತ್ತು ಅಗ್ರಿಕಲ್ಚರ್ ಮತ್ತು ಬೇರೆ ಉಳ್ಕಿದ್ದೆಲ್ಲ ಕೋರ್ಸ್ ಕೂಡ ಚೂಸ್ ಮಾಡ್ಕೋಬಹುದು. ಆದರೆ ನಿಮ್ಗೆ ಇದರಲ್ಲಿ ಇಂಪಾರ್ಟೆಂಟ್ ಇರೋದೇನಂತ ಹೇಳಿದ್ರೆ, ನೀವು ಫಸ್ಟ್ ಯಾವ ಕಾಲೇಜಿಗೆ ಹೋಗೋಕೆ ಇಷ್ಟಪಡ್ತೀರಿ ಆ ಕಾಲೇಜ್ ನಿಮಗೆ ಟಾಪಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಈಗ ಫಸ್ಟ್ ಮೆಡಿಕಲ್ ಪ್ರಿಫರೆನ್ಸನ್ನ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೀವು ಫಸ್ಟಿಗೆ ಮೆಡಿಕಲ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಕೆಳಗಡೆ ಮೆಡಿಕಲ್ದು ಎಲ್ಲ ಕಾಲೇಜ್ ಲಿಸ್ಟ್ ಬರುತ್ತೆ. ಆ ಮೆಡಿಕಲ್ ಕಾಲೇಜ್ ಲಿಸ್ಟಲ್ಲಿ ನಿಮಗೆ ಟಾಪ್ ಕಾಲೇಜ್ ಯಾವುದು ಅನಿಸುತ್ತೆ ಅಥವಾ ನಿಮಗೆ ಯಾವ ಕಾಲೇಜಿಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ ಆ ಕಾಲೇಜ್ಗೆ ಒಂದು ನಂಬರ್ ಒನ್ ಕೊಡಬೇಕು. ಆನಂತರ ಸೆಕೆಂಡ್ ಕಾಲೇಜ್ ನಿಮಗೆ ಯಾವ ಹೋಗ್ಬೇಕಂತ ಅನಿಸುತ್ತೆ ಅದಕ್ಕೆ ಟೂ ಅಂತ ಕೊಡಬೇಕು. ಆನಂತರ ನಿಮಗೆ ಆ ಥರ ನಂಬರಿಂಗ್ ಕೊಡ್ತಾ ಹೋಗಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಎವ್ರಿ ಟೂ ಮಿನಿಟ್ಸ್ಗೆ ಒಂದ್ಸಲ ಸೇವ್ ಮಾಡ್ತಾ ಹೋಗಬೇಕು. ಇಲ್ಲಾಂತ ಹೇಳಿದ್ರೆ ನೀವು ಆಪ್ಷನ್ನ ಕೊಟ್ಟು ನಂಬರಿಂಗ್ ಕೊಟ್ಟು ಹೋಗಿರ್ತಾರಲ್ಲ ಅದು ಎಲ್ಲ ಡಿಲೀಟ್ ಆಗಿಬಿಡುತ್ತೆ, ಮತ್ತು ನೀವು ಫಸ್ಟಿಂದ ಲಾಗಿನ್ ಆಗಿ ಮತ್ತು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ನೆನ್ಪಿಡಬೇಕಾಗುತ್ತೆ, ಅಂದರೆ ಎವ್ರಿ ಟೂ ಮಿನಿಟ್ಸ್ಗೆ ಒಮ್ಮೆ ಇದನ್ನು ಸೇವ್ ಮಾಡ್ತಾ ಇರಬೇಕು. ನೀವು ಫಸ್ಟಿಗೆ ಒಂದು ಮೆಡಿಕಲ್ ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತೀರಿ, ಆನಂತರ ಸೇವ್ ಮಾಡ್ತೀರಿ, ಆಮೇಲೆ ಬಂದು ಇಂಜಿನಿಯರಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ತೀರಿ, ಆನಂತರ ಅಗ್ರಿಕಲ್ಚರ್ ಕಾಲೇಜ್ ಅಥವಾ ಆರ್ಕಿಟೆಕ್ಚರ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋತೀರಿ. ಅದೇ ಥರ ಎಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಅಲ್ಲಿ ವೆಬ್ಸೈಟಲ್ಲಿ ಈ ಥರ ಒಂದು ಪೇಜ್ ಕಾಣುತ್ತೆ ನಿಮಗೆ. ಈ ನಿಮಗೆ ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ, ಬಟ್ ನಿಮಗೆ ಇಂಪಾರ್ಟೆಂಟ್ ಇರೋದು ಈ ಪೇಜ್ ಬಗ್ಗೆ ಎಲ್ಲ, ಇದರಲ್ಲಿ ಕೊಟ್ಟಿರೋದು ಇನ್ಫಾರ್ಮೇಶನ್ ಬಗ್ಗೆ. ಈಗ ನೀವು ಫಸ್ಟ್ ಇಮೇಜ್ ನೋಡಿದಾರ ಅದು ಇಲ್ಲಿ ಇರುತ್ತೆ, ಆನಂತರ ಸೆಕೆಂಡ್ ಇಲ್ಲಿ ಬರುತ್ತೆ. ಆದರೆ ನೀವು ಇಲ್ಲಿ ಯಾವ್ದು ಎಂಟರ್ ಮಾಡ್ತಿರಲ್ಲ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ, ಎರಡು ಸೇರಿ ಇಲ್ಲಿ ಇಲ್ಲಿ ಬರುತ್ತೆ. ಇನ್ನು ಅಂದರೆ ಈಗ ಇದು ಮೇನ್ ಪೇಜ್ ಆಗಿರುತ್ತೆ, ಇಲ್ಲಿ ನೋಡ್ತಿರಲ್ಲ ಇದು ಮೇನ್ ಪೇಜ್ ಆಗಿರುತ್ತೆ. ಇಲ್ಲಿ ರ್ಯಾಂಡಮ್ ಆಗಿ ನೀವು ಆಪ್ಷನ್ ಎಂಟರ್ ಮಾಡಬೇಕು, ಅದು ಎಂಟರ್ ಮಾಡಿದ ನಂತರ ಇಲ್ಲಿ ಪೇಜ್ಗೆ ನಿಮಗೆ ಆರ್ಡರ್ ವೈಸ್ ಬರುತ್ತೆ, ಆಮೇಲೆ ಇವು ಎರಡು ಫೈನಲ್ ಆಗಿ ಈ ಪೇಜ್ಗೆ ಈ ಒಂದು ಬಾಕ್ಸಿಗೆ ಬಂದಿರುತ್ತೆ. ಆಮೇಲೆ ನಿಮಗೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ ಮುಗಿದ ನಂತರ ನಿಮಗೆ ಕಾಲೇಜ್ ಲಿಸ್ಟ್ನ ನೀವು ಇಲ್ಲಿಂದ ಪ್ರಿಂಟ್ ತೊಗೋಬೇಕಾಗುತ್ತೆ. ಆಮೇಲೆ ಪ್ರಿಂಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಆ
ಯಾವುದೇ ಕಾಲೇಜ್ ಆಗಿರ್ಬೋದು ನಿಮಗೆ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತಾರೆ. ನಿಮ್ಗೆ ಆ ಕಾಲೇಜ್ ಇಷ್ಟ ಆಗಿದ್ರೆ, ನಿಮ್ಗೆ ಆ ಕಾಲೇಜಿಗೆ ಅಡ್ಮಿಷನ್ ತೊಗೊಳೋದಿದ್ರೆ, ನೀವು ಅಡ್ಮಿಷನ್ ಆರ್ಡರ್ನ ಪ್ರಿಂಟ್ ಔಟ್ ತೊಗೊಂಡೋಗಿ ನೀವು ಡೈರೆಕ್ಟಾಗಿ ಹೋಗಿ ಕಾಲೇಜ್ನ ಅಡ್ಮಿಷನ್ ಮಾಡೋದಿತ್ತು ಎವ್ರಿ ಇಯರ್. ಬಟ್ ಇವಾಗ ಈ ವರ್ಷ ಏನು ಆನ್ಲೈನಲ್ಲಿ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವ ಥರ ಆಗುತ್ತೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದು ವೇಳೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿದ್ದು ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅದೇ ಕಾಲೇಜ್ನ ಇನ್ಕ್ಲೂಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಮತ್ತೆ ಬೇರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಪ್ರಿವಿಯಸ್ ಆಗಿ ನೀವು ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದೇ ಎಲ್ಲ ಕಾಲೇಜ್ ಅಲ್ಲೇ ಇರುತ್ತೆ. ಬಟ್ ನಿಮ್ಗೆ ಇನ್ನೂ ಬೇರೆ ಕಾಲೇಜ್ನ ಆ್ಯಡ್ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೋದು. ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದ ಕಾಲೇಜ್ ಕೂಡ ಆ ಸೆಕೆಂಡ್ ರೌಂಡ್ಗೆ ಮಸ್ಟ್ ಇನ್ಕ್ಲೂಡ್ ಅದು ಇನ್ಕ್ಲೂಡ್ ಆಗಿರಬೇಕು. ಅದನ್ನು ಅದಾದ ನಂತರ ಮತ್ತೆ ಆ್ಯಸ್ ಯೂಶುವಲ್ ನೀವು ಪ್ರಿಂಟ್ ತೊಗೋಬೇಕು ಮತ್ತೆ ಅದನ್ನು ಸೇವ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದಕ್ಕೆ ಅದಾದ ನಂತರ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ. ಮತ್ತು ಸೆಕೆಂಡ್ ರೌಂಡ್ದು ರಿಸಲ್ಟ್ ಬಂದಾಗ ಕೂಡ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಆದರೆ ಇದು ಥರ್ಡ್ ರೌಂಡ್ ಮತ್ತು ಫೈನಲ್ ರೌಂಡ್ ಯಾವುದೂ ಇರುತ್ತಲ್ಲ ಅಲ್ಲಿ ನೀವು ಆ ಥರ ಮಾಡೋಂಗಿಲ್ಲ. ಥರ್ಡ್ ರೌಂಡ್ ಮತ್ತು ಫೈನಲ್ ರೌಂಡ್ಗೆ ಯಾವ ಕಾಲೇಜ್ ನಿಮಗೆ ಅಲೋಟ್ ಆಗಿರುತ್ತೆ ಅದೇ ಕಾಲೇಜ್ ನೀವು ಫೈನಲ್ ಆಗಿರುತ್ತೆ, ಅದೇ ಕಾಲೇಜ್ ನೀವು ಅಡ್ಮಿಷನ್ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ನೀವು ಅಡ್ಮಿಷನ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ಕಾಲೇಜ್ ಆಟೋಮೆಟಿಕ್ ಆಗಿ ರಿಸಲ್ಟ್ ಆಗುತ್ತೆ ಮತ್ತು ಬೇರೆ ಕಾಲೇಜ್ಗೆ ನೀವು ಅಡ್ಮಿಷನ್ ತೊಗೋಬೇಕಾಗುತ್ತೆ. ಅಂದರೆ ನೀವು ಈ ವೆಬ್ಸೈಟಲ್ಲಿ ಯಾವ ಕಾಲೇಜ್ ಲಿಸ್ಟ್ ಇತ್ತು ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ನ ತೊಗೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಕಾಮನ್ ಬಿ ಎಸ್ ಸಿ ತೊಗೋಬೋದು. ಎಲ್ಲ ಸ್ಟೂಡೆಂಟ್ ಮೈಂಡಲ್ಲಿ ಡೌಟ್ ಅಂತೂ ಫಿಕ್ಸ್ ಇದೆ ನನಗೆ ಗೊತ್ತು. ಅಂದರೆ ನಮ್ಗೆ ಬೇಕಾಗಿ ಕಾಲೇಜನ್ನು ಯಾವ ಥರ ಅಲಾಟ್ ಮಾಡ್ತಾರೆ ಮತ್ತು ನಾವು ಯಾವ ಥರ ಅಡ್ಮಿಷನ್ ತೊಗೋಬೇಕು, ಅಂದರೆ ಇಷ್ಟು ಜನ ಸ್ಟೂಡೆಂಟಲ್ಲಿ ನಮಗೆ ಸೀಟ್ ಯಾವ ಥರ ಸಿಗುತ್ತೆ ಅಂತ ಅವ್ರಿಗೆ ತುಂಬ ಡೌಟ್ ಇರುತ್ತೆ. ಬಟ್ ನಿಮಗೆಲ್ಲ ಕಾಲೇಜ್ ಅಲಾಟ್ ಆಗೋದು ಇದೇ ಥರ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಮಾರ್ಕ್ಸ್ ಬೇಸ್ ಮೇಲೆ ಸೀಟ್ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು ಮತ್ತು ಬೇರೆ ರಿಸರ್ವೇಷನ್ ಕ್ರೈಟೇರಿಯಾ ಸಚ್ ಆಸ್ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ, ಹೆಚ್ ಕೆ ಸರ್ಟಿಫಿಕೇಟ್ ಆ ಥರ ಇರ್ತಲ್ಲ ಅದನ್ನ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಫೈನಲ್ ಆಗಿ ಒಂದು ಆ ಕಾಲೇಜ್ನ ಅಲಾಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದು ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ರಿಯಲ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ಡೀಟೇಲ್ ಆಗಿ ನಿಮಗೆ ಇನ್ನೊಂದ್ಸಲ ಬೇಕಾದರೂ ಹೇಳ್ತೀನಿ. ಆದರೆ ಇದಕ್ಕೆ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಇರೋದು ಇಷ್ಟೇ, ಇದಕ್ಕೆ ಹೇಳ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಬಿಕಾಸ್ ನೀವು ಯಾವಾಗ ಈ ಆಪ್ಷನ್ ಎಂಟ್ರಿ ನೀವು ಖುದ್ದಾಗಿ ಟ್ರೈ ಮಾಡ್ತೀರಿ ಆವಾಗಲೇ ನಿಮಗೆ ಒನ್ ಬೈ ಒನ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವಂತೂ ಇದ್ದೇ ಇರ್ತೀವಿ ನಮ್ಮ ಜೊತೆಗೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೆ ಇದೇ ಥರದ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ವಿಡಿಯೋನ ಮಾಡಿ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನಾದರೂ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಅದಕ್ಕೆ ರಿಲೇಟೆಡ್ ನಾವು ಸೊಲ್ಯೂಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಫಾರ್ ಡೈಲಿ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಸೋ ದಟ್ ಯು ವಿಲ್ ನೆವರ್ ಮಿಸ್ ಆನ್ ಅಪ್ಡೇಟ್ ಫ್ರಮ್ ಅಗ್ರಿಮಿತ್ರ ಪ್ರಾಕ್ಟಿಕಲ್ ಡೈಜೆಸ್ಟ್. ಥ್ಯಾಂಕ್ ಯು.